ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವನ್ನು ನಾನು 10ನೇ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕ ಅಧ್ಯಾಯ 2 ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು ಈ ವಿಷಯವನ್ನು 2 ಭಾಗವನ್ನಾಗಿ ವಿಂಗಡಿಸಿದ್ದೇನೆ. ಈ ವಿಡಿಯೋದಲ್ಲಿ ಮೊದಲನೇ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಅಲ್ಲಿ ಈಗ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾವು ಏನೇನು ತಿಳಿದುಕೊಳ್ತೇವೆ ಅಂದರೆ, ಮೊದಲನೇದಾಗಿ ಲೋಹಗಳ ಜೊತೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವರ್ತನೆ, ಲೋಹದ ಕಾರ್ಬನೇಟ್ ಮತ್ತು ಹೈಡ್ರೋಜನ್ ಕಾರ್ಬನೇಟ್ ಜೊತೆ ಆಮ್ಲದ ವರ್ತನೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ, ಲೋಹದ ಆಕ್ಸೈಡ್ ಜೊತೆ ಆಮ್ಲದ ವರ್ತನೆ. ಈಗ ಮೊದಲನೇದಾಗಿ ಒಂದಾಟೊಂದು ತಿಳಿದುಕೊಂಡು ಹೋಗೋಣ. ನಾವು 8ನೇ ತರಗತಿಯವರೆಗೂ ಏನ್ ತಿಳಿದುಕೊಂಡಿದ್ದೇವೆ ಅಂದ್ರೆ, ಆಮ್ಲಗಳು ಹುಳಿ ರುಚಿ ಇರುತ್ತದೆ, ಪ್ರತ್ಯಾಮ್ಲಗಳು ಕಹಿ ರುಚಿ ಇರುತ್ತದೆ, ಲವಣಗಳು ರುಚಿ ನಮಗೆ ಗೊತ್ತಾಗುವುದಿಲ್ಲ. ಇಲ್ಲಿ ನೀವು ನೋಡಿ, ನಾವು ಆಮ್ಲಗಳ 3 ಉದಾಹರಣೆ, ಪ್ರತ್ಯಾಮ್ಲಗಳ 3 ಉದಾಹರಣೆ, ಲವಣಗಳ 2 ಉದಾಹರಣೆ ತಿಳಿದುಕೊಳ್ಳೋಣ. HCl, H2SO4, HNO3 ಈ 3 ಆಮ್ಲಗಳ ಉದಾಹರಣೆ. ಪ್ರತ್ಯಾಮ್ಲಗಳಲ್ಲಿ NaOH, KOH, CaOH twice ಇದು 3 ಉದಾಹರಣೆ. ಪ್ರತ್ಯಾಮ್ಲಗಳಲ್ಲಿ ಲವಣಗಳಲ್ಲಿ NaCl, KCl. ಈ ಚಿತ್ರದಲ್ಲಿ ನೀವು ಗಮನಿಸಿದರೆ, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ, ಇದು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ, ಇದು ಹೈಡ್ರೋಕ್ಲೋರಿಕ್ ಆಸಿಡ್, ಇದು ಆಮ್ಲ. ಪ್ರತ್ಯಾಮ್ಲಗಳ ಗುಣಗಳನ್ನು ತಿಳಿದುಕೊಳ್ಳುವ ಮುಂಚೆ ನಾವು ದಿನನಿತ್ಯ ಬಳಸುವ ಆಮ್ಲಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಇದು ಅರಿಶಿನ ಪುಡಿ, ಅಡುಗೆಗೆ ಮತ್ತೆ ಅಲ್ಲಿ ಇಲ್ಲಿ ಬಳಸ್ತೀವಲ್ಲ ಅರಿಶಿನ ಪುಡಿ, ಇದು ನಿಂಬೆಹಣ್ಣು, ಇದರಲ್ಲಿ ಸಿಟ್ರಿಕ್ ಆಸಿಡ್ ಕಂಟೆಂಟ್ ಇರೋದ್ರಿಂದ ಇದು ಆಮ್ಲ. ಇದು ಉಪ್ಪಿನಕಾಯಿ, ನಾವು ಊಟದ ಜೊತೆ ನೆನೆಸ್ಕೊಂಡು ತಿಂತೀವಲ್ಲ ಉಪ್ಪಿನಕಾಯಿ. ಇದು ಮೊಸರು, ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಇದು ಆಮ್ಲ. ಮತ್ತೆ ಇದು ವೆನಿಗರ್, ಅಡುಗೆ ಮಾಡೋಕ್ಕೆ ಬಳಸ್ತೀವಲ್ಲ ವೆನಿಗರ್, ಇದರಲ್ಲಿ ಅಸಿಟಿಕ್ ಆಸಿಡ್ ಇರೋದ್ರಿಂದ ಇದು ಆಮ್ಲ. ಸೊ ಪ್ರತ್ಯಾಮ್ಲಗಳು. ಸೋಪು, ಸ್ನಾನ ಮಾಡಕ್ಕೆ ಬಳಸ್ತೀವಲ್ಲ ಸೋಪು, ಇದು ಪೇಸ್ಟ್, ಅಲ್ಲದೆ ಬಳಸುವ ಪೇಸ್ಟ್. ಮತ್ತೆ ಸ್ನಾನ ಮಾಡಕ್ಕೆ ಬಳಸುವ ಶಾಂಪು ಕೂಡ ಪ್ರತ್ಯಾಮ್ಲ. ಮತ್ತೆ ಇಡ್ಲಿ ದೋಸೆ ಮಾಡಲು ಬಳಸ್ತೀವಲ್ಲ ಬೇಕಿಂಗ್ ಸೋಡಾ, ಇದು ಪ್ರತ್ಯಾಮ್ಲ. ಮತ್ತೆ ಬಟ್ಟೆ ಒಗೆಯಕ್ಕೆ ಯೂಸ್ ಮಾಡ್ತೀವಿ ಸೋಪ್ ಪುಡಿ, ಇದು ಕೂಡ ಪ್ರತ್ಯಾಮ್ಲ. ಬನ್ನಿ ಮುಂದೆ ಇಲ್ಲಿಂದ ಶುರು ಮಾಡಿದ್ರೆ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಲೋಹಗಳ ಜೊತೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವರ್ತನೆ. ಈ ವರ್ತನೆಯನ್ನು ನಾನು NCERT ಪಠ್ಯಪುಸ್ತಕದ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಜಿಂಕ್ ಲೋಹ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಆಮ್ಲ ತಗೊಂಡಿದ್ದೀನಿ. ಇವೆರಡು ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಡೈಲ್ಯೂರೇಟಿಂದ ಆಚೆ ಬರುತ್ತೆ. ಇದನ್ನು ನಾನು ಒಂದು ಸೋಪ್ ಸೊಲ್ಯೂಷನ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇದರಿಂದ ಆಚೆ ಬರೋ ಹೈಡ್ರೋಜನ್ ಅನಿಲ ನಾವು ಹೇಗೆ ಗೊತ್ತಾಗ್ಬೇಕು ಅಂದ್ರೆ, ನಾವು ಒಂದು ಮೇಣದ ಬತ್ತಿನ, ಉರಿತಾ ಇರೋ ಮೇಣದ ಬತ್ತಿನ ಇದನ್ನ ಅಲ್ಲಿ ಹತ್ತಿರ ತಂದಿದ್ದಾಗ ಚಿಟಪಟ ಅಂತ ಒಂದು ಸೌಂಡ್ ಬರುತ್ತೆ, ಅದನ್ನ ಪಾಪ್ ಸೌಂಡ್ ಅಂತ ಅನ್ಬೋದು. ಇಲ್ಲಿ ಆಗುವ ವರ್ತನೆಯನ್ನು ನಾನು ಇಲ್ಲಿ ಬರೆದಿದ್ದೀನಿ. ಆಮ್ಲ ಪ್ಲಸ್ ಲೋಹ, ಲವಣ ಮತ್ತು ಹೈಡ್ರೋಜನ್ ಅನಿಲ ಆಚೆ ಬರುತ್ತೆ. 2 ಉದಾಹರಣೆ ಅಂದ್ರೆ HCl ಆಮ್ಲ ಮತ್ತು ಸೋಡಿಯಂ ಲೋಹ ರಿಯಾಕ್ಟ್ ಆದಾಗ NaCl ಮತ್ತು ಹೈಡ್ರೋಜನ್ ಅನಿಲ ಆಚೆ ಬರ್ತಿದೆ. ಇಲ್ಲಿ NaOH ಅಂದ್ರೆ ಪ್ರತ್ಯಾಮ್ಲ ಮತ್ತು ಲೋಹ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಆಚೆ ಬರುತ್ತದೆ. ಲೋಹದ ಕಾರ್ಬನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಜೊತೆ ಆಮ್ಲದ ವರ್ತನೆ. ಈ ವರ್ತನೆಯನ್ನು ಕೂಡ ನಾನು NCERT ಪಠ್ಯಪುಸ್ತಕದ ಒಂದು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ಟೆಸ್ಟ್ ಟ್ಯೂಬ್ ಅಲ್ಲಿ ನಾನು ಲೋಹದ ಕಾರ್ಬನೇಟ್ ಅಂದ್ರೆ ಸೋಡಿಯಂ ಕಾರ್ಬನೇಟ್ ಮತ್ತು ಆಮ್ಲ ಹೈಡ್ರೋಕ್ಲೋರಿಕ್ ಆಸಿಡ್ ಇವೆರಡು ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಆಚೆ ಬರುತ್ತೆ. ಇದನ್ನು ನಾವು ಡೆಲಿವರಿ ಟ್ಯೂಬ್ ಅಲ್ಲಿ ತಗೊಂಡು ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬರೋ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲನ ನಾವು ಹೇಗೆ ಗೊತ್ತಾಗೋದು ಅಂತ ಅಂದ್ಬಿಟ್ಟು ನಾನು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಮುಂಚೆ ನಾವು ಇಲ್ಲಾಗುವ ಒಂದು ವರ್ತನೆ ಅಂತ ತಿಳಿದುಕೊಳ್ಳೋಣ. ಲೋಹದ ಕಾರ್ಬನೇಟ್ ಮತ್ತು ಹೈಡ್ರೋಜನ್ ಕಾರ್ಬನೇಟ್ ಪ್ಲಸ್ ಆಮ್ಲ ವರ್ತಿಸಿದಾಗ ಲವಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಹೊರಬರುತ್ತದೆ. ಇಲ್ಲಿ ನಾನು ಸೋಡಿಯಂ ಕಾರ್ಬನೇಟ್ ಮತ್ತು ಆಮ್ಲ HCl ರಿಯಾಕ್ಟ್ ಆದಾಗ NaCl, H2O ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಆಚೆ ಬಂದಿದೆ. ಇಲ್ಲಿ ಸೋಡಿಯಂ ಬೈಕಾರ್ಬನೇಟ್ HCl ಅಂದ್ರೆ ಆಮ್ಲ ಆದಾಗ ಲವಣ ಮತ್ತು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಆಚೆ ಬರ್ತಿದೆ. ನಾವು ಇಲ್ಲಿ ಬಂದು ಅನಿಲನ ಟೆಸ್ಟ್ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಟೆಸ್ಟ್ ಮಾಡ್ತೀವಿ. ಇದನ್ನ ಹಿಡಿಯ ಪ್ರಕ್ಷೇಪ ಅಂತ ಅಂತಿದೆ, ಅಥವಾ ಲೈಮ್ ವಾಟರ್ ಟೆಸ್ಟ್ ಅಂತ ಅನ್ಬೋದು. COH twice ಅಂದ್ರೆ ಸುಣ್ಣದ ನೀರು, ನಿಮ್ಗೆ ಗೊತ್ತಿರಲೇಬೇಕು. ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ನಾನು ಸುಣ್ಣದ ನೀರನ್ನ ತಗೊಂತೀನಿ. ಆ ಸುಣ್ಣದ ನೀರಿಗೆ ಬಂದಿರೋ ಕಾರ್ಬನ್ ಡೈಆಕ್ಸೈಡ್ ಅನಿಲನ
ಇದ್ರೊಳಗಡೆ ಹಾಕಿದಾಗ ಈ ತರ ವೈಟ್ ಇದ್ ಬರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಫಾರ್ಮ್ ಆಗುವ ಕ್ಯಾಲ್ಸಿಯಂ ಕಾರ್ಬನೇಟ್ ನೀರ್ ಜೊತೆ ಜಲವಿಲೀನ ಗೊಳ್ಳುವುದಿಲ್ಲ. ಅದಕ್ಕೋಸ್ಕರ ನಾವು ಇನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನಿಲನ ಇದ್ರೊಳಗೆ ಹಾಕಿದಾಗ ಅದು ಕ್ಲಿಯರ್ ಸೊಲ್ಯೂಷನ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ನಮಗೆ ಬರ್ತಾ ಇರೋದು ಕ್ಯಾಲ್ಸಿಯಂ ಬೈ ಕಾರ್ಬನೇಟ್ ಆಗ ಬರ್ತಿದೆ, ಅದಕ್ಕೋಸ್ಕರ ಅದು ಜಲವಿಲೀನಗೊಳ್ಳುತ್ತಿದೆ, ಅದಕ್ಕೋಸ್ಕರ ನಮಗೆ ಇಲ್ಲಿ ಕ್ಲಿಯರ್ ಸೊಲ್ಯೂಷನ್ ಕಾಣಿಸ್ತದೆ. ಇದರಿಂದ ನಾವೇನು ಕನ್ಫರ್ಮ್ ಮಾಡಬಹುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಆಚೆ ಬಂದಿದೆ ಅಂತ. ಲೋಹದ ಆಕ್ಸೈಡ್ ಜೊತೆ ಆಮ್ಲದ ವರ್ತನೆ, ಇಲ್ಲಿ ನೀವು ನೋಡಿದ್ರೆ ವರ್ತನೆ ಹೇಗಿರುತ್ತೆ ಅಂದ್ರೆ ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲ ವರ್ತಿಸಿದಾಗ ಲವಣ ಮತ್ತು ನೀರು ಆಚೆ ಬರುತ್ತದೆ. ಇಲ್ಲಿ ನಾನು ತಾಮ್ರದ ಆಕ್ಸೈಡ್ ಪ್ಲಸ್ ಆಮ್ಲ ವರ್ತಿಸಿದಾಗ ಲವಣ ಮತ್ತು ನೀರು ಆಚೆ ಬಂದಿದೆ. ಇಲ್ಲಿ ನಾನು ಲೋಹದ ಆಕ್ಸೈಡ್ಗಳ ಉದಾಹರಣೆಗಳನ್ನು ತೋರಿಸಿದ್ದೇನೆ. ಇದು ತಾಮ್ರದ ಆಕ್ಸೈಡ್, ಇದು ಸಿಟ್ರಿಕ್ ಆಕ್ಸೈಡ್, ಇದು ಕ್ಯಾಲ್ಸಿಯಂ ಆಕ್ಸೈಡ್, ಇದು ಅಲ್ಯೂಮಿನಿಯಂ ಆಕ್ಸೈಡ್. ಇನ್ನಷ್ಟು ಚಿತ್ರಗಳನ್ನು ನೀವು ಬೇಕಿದ್ರೆ ವಿಕಿಪೀಡಿಯಾದಲ್ಲಿ ನೀವು ತಗೊಬಹುದು, ನಾನು ಅಲ್ಲಿಂದನೇ ತಗೊಂಡಿದ್ದೆ. ಕೊನೆಯ ಗುಣಗಳನ್ನು ತಿಳಿದುಕೊಳ್ಳೋಣ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ, ಇದನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲ ರಿಯಾಕ್ಟ್ ಆದಾಗ ಲವಣ ಮತ್ತು ನೀರು ಆಚೆ ಬರುತ್ತದೆ. ಇದಕ್ಕೆ ಉದಾಹರಣೆ ಅಂದ್ರೆ NaOH ಪ್ರತ್ಯಾಮ್ಲ, HCl ಆಮ್ಲ, NHCl ಲವಣ ಮತ್ತು ನೀರು ಆಚೆ ಬರ್ತಿದೆ. ಇನ್ನೊಂದು ಉದಾಹರಣೆ KOH, ಇದು ಪ್ರತ್ಯಾಮ್ಲ, H2SO4 ಆಮ್ಲ, ರಿಯಾಕ್ಟ್ ಆದಾಗ ಲವಣ ಮತ್ತು ನೀರು ಆಚೆ ಬರ್ತಿದೆ. ಈ ಚಿತ್ರದಲ್ಲಿ ನೋಡಬಹುದು ಇದು ಸಲ್ಫ್ಯೂರಿಕ್ ಆಸಿಡ್ ಆಮ್ಲ, ಇದು ಪೊಟ್ಯಾಸಿಯಂ ಹೈಡ್ರೋಕ್ಸೈಡ್ ಪ್ರತ್ಯಾಮ್ಲ, ಇದು ಹೈಡ್ರೋಕ್ಲೋರಿಕ್ ಆಸಿಡ್ ಆಮ್ಲ, ಇದು ಸೋಡಿಯಂ ಹೈಡ್ರೋಕ್ಸೈಡ್ ಪ್ರತ್ಯಾಮ್ಲ. ಇಷ್ಟು ನಾವು ಈಗ ನಾಲ್ಕು ಗುಣಗಳನ್ನು ತಿಳಿದುಕೊಂಡಿದ್ದೇವೆ. ಆ ನಾಲ್ಕು ಗುಣಗಳನ್ನು ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳೋಣ. ಸಾರಾಂಶ ಅಂದ್ರೆ ಸಮರಿ ಮಾಡ್ಕೊಳ್ಳೋಣ. ಒಂದ್ಸತಿ ಆಮ್ಲ ಮತ್ತು ಲೋಹ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಆಚೆ ಬಂತು. ಲೋಹದ ಕಾರ್ಬನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಆಮ್ಲದ ಜೊತೆ ವರ್ತಿಸಿದಾಗ ಲವಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಮತ್ತು ನೀರು ಆಚೆ ಬರ್ತಿತ್ತು. ಇದು ಎರಡನೇ ವರ್ತನೆ. ಮೂರನೇ ವರ್ತನೆ, ಲೋಹದ ಆಕ್ಸೈಡ್ ಮತ್ತು ಆಮ್ಲ ವರ್ತಿಸಿದಾಗ ಲವಣ ಮತ್ತು ನೀರು ಆಚೆ ಬಂತು. ನಾಲ್ಕನೇ ವರ್ತನೆ, ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರು ಆಚೆ ಬಂತು. ಇಷ್ಟು ನಾಲ್ಕು ಗುಣಗಳನ್ನು ನಾವು ತಿಳಿದುಕೊಂಡಿದ್ವಿ. ಇನ್ನ ಮುಂದಿನ ಭಾಗದಲ್ಲಿ ಇನ್ನ ಮಿಕ್ಕಿರುವ ಗುಣಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯೋಗವಾದಲ್ಲಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ಧನ್ಯವಾದ.